ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಶುರು ಮಾಡಿದೆ. ಮುನಿಸನ್ನ ಮರೆತು ಪ್ರತಾಪ್ ಸಿಂಹ ಯದುವೀರ್ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಮೈಸೂರು ಬಿಜೆಪಿ ಜಂಟಿ ಸಂವಾದವನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರತಾಪ್ ಸಿಂಹ, ನನಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅನ್ನೋದು ಗೊತ್ತಿಲ್ಲ, ನಾನು ಯದುವೀರ್ ಒಡೆಯರ್ ಪರ ಪ್ರಚಾರ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಯದುವೀರ್ ಮಾತನಾಡಿದ್ದು, ನಾನು ಜನರ ಸೇವಕ, ಜನರು ನನ್ನ ಭೇಟಿ ಮಾಡೋಕೆ ಅರಮನೆಗೆ ಬರೋ ಅವಶ್ಯಕತೆ ಇಲ್ಲ, ನಾನೇ ಅವ್ರ ಬಳಿಗೆ ಬರ್ತೀನಿ ಅಂತ ಹೇಳಿದ. ಯದುವೀರ್ ಅವರನ್ನ ನಮ್ಮ ಪಕ್ಷ ಆಯ್ಕೆಯನ್ನು ಮಾಡಿ ನಾಮಪತ್ರ ಸಲ್ಲಿಕೆಗೆ ನಾವೆಲ್ಲ ಸಿದ್ಧರಾಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಹಾರಾಜರಾಗಿ ಯದುವೀರ್ ಅವರು ನಾಡಿಗೆ ಪರಿಚಿತರಾದರೂ ಕೂಡ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಜನಕ್ಕೆ ಪರಿಚಿತರಾಗಬೇಕು. ಅವರ ಚಿಂತನೆಗಳು, ಅವರ ಆಲೋಚನೆಗಳು, ಅವರು ಈ ಕ್ಷೇತ್ರದ ಬಗ್ಗೆ ಇಟ್ಕೊಂಡಿರುವಂತಹ ಕನಸುಗಳ ಬಗ್ಗೆನೂ ಕೂಡ ಜನಕ್ಕೆ ಮನವರಿಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ, ಅವರ ಆಶೀರ್ವಾದಗಳು ಕೇಳಬೇಕಾಗುತ್ತೆ. ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ನಾಯಕರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮತ್ತು ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಈ ಕಳೆದ 9 ವರ್ಷದಿಂದ ನಮಗೆ ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಸಹೋದರ ಥರನೇ ನೀವು ಸ್ವಾಗತಿಸಿದ್ರ. ಮಾಧ್ಯಮದ ಮಿತ್ರರು ಭಾಳ ಒಂದು ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆಯ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರೆಗೂ ಕೂಡ ಒಂದು ಗೌರವ ಕೊಟ್ಟಿದ್ದೀರಾ. ಸೊ ಇದೆಲ್ಲಕ್ಕೂ ನಾವು ಭಾಳ ಚಿರಋಣಿ ಆಗಿದ್ದೀವಿ. ಅದಕ್ಕೂ ಕೂಡ ಋಣ ತೋರಿಸೋಕ್ಕೆ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರಲ್ಲೂ. ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇದ್ರೇನೆ ನಾನು ಮುಂದುವರಿಬಹುದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್. ಪ್ರೇಮ್, ಈಗ ಟಿಕೆಟ್ ಯಾಕೆ ತಪ್ಪಾಯ್ತೋ, ಮಿಸ್ ಆಯ್ತೋ ಗೊತ್ತಿಲ್ಲ, ತಪ್ಪು ಹೋಯ್ತೋ ಗೊತ್ತಿಲ್ಲ ಅಂತೇಳಿ ಮತ್ತೊಮ್ಮೆ ಯದುವೀರ್ ಮುಂದೆನೆ ಪ್ರತಾಪ್ ಸಿಂಹ ಇವತ್ತು ಪ್ರಸ್ತಾಪ ಮಾಡಿದ್ರು, ಅಲ್ಲಿಗೆ ಇನ್ನೂ ಬೇಸರ ಇದೆ ಅನ್ನೋದು ಗೊತ್ತಾಯ್ತು. ಬೇಸರ ಇದ್ರೂ ನಾನು ಪ್ರಚಾರದಲ್ಲಿ ನಿರತನಾಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ. ಹಾಗಾದ್ರೆ ಹೌದು ಶರ್ಮಿತಾ, ಏನು ಮೈಸೂರಿನಲ್ಲಿ ನಡೆದಂತಹ ಸಂವಾದ ಕಾರ್ಯಕ್ರಮದಲ್ಲಿ ಯದುವೀರ್ ಮತ್ತೆ ಪ್ರತಾಪ್ ಸಿಂಹ ಅವರು ಕೂಡ ಮುಖಾಮುಖಿಯಾಗಿ ಭೇಟಿಯನ್ನು ನೀಡಿದ್ರು. ಭೇಟಿ ನೀಡಿದಂತ ಸಂದರ್ಭದಲ್ಲೂ ಕೂಡ ಪಕ್ಕ ಕುಳಿತಿದ್ರು ಕೂಡ ಒಂದು ವಿಶ್ ಮಾಡೋದಾಗಿರ್ಬೋದು, ಮಾತನಾಡೋದಾಗಿರ್ಬೋದು, ಯಾವುದೂ ಕೂಡ ನಡೆದಿಲ್ಲ. ಅವರ ಹೆಸರನ್ನ ಹೇಳದೆ ಸಂವಾದ ಕಾರ್ಯಕ್ರಮವನ್ನು ಮುಗಿಸಿರುವಂತದ್ದು, ಏನು ಮಾಧ್ಯಮವರು ಕೇಳಿದಂತಹ ಪ್ರಶ್ನೆಗಳಿಗೆ ಏನು ಪ್ರತಾಪ್ ಸಿಂಹ ಅವರು ಉತ್ತರವನ್ನು ನೀಡಿದ್ದಾರೆ. ನಾನು ಎಲ್ಲಿಯೂ ಕೂಡ ಇದುವರೆಗೂ ಕೂಡ ನಾನು ಪಕ್ಷ ಏನಕ್ಕಾಗಿ ಟಿಕೆಟ್ ಅನ್ನ ಕೊಡಲಿಲ್ಲ ಎಂಬುದನ್ನು ಕೂಡ ನಾನು ಕೇಳಲಿಲ್ಲ. 2014 ಕೂಡ ಏನು ಟಿಕೆಟ್ ಅನ್ನ ಕೊಟ್ಟಿಲ್ಲ, ಅವಾಗಲೂ ಕೂಡ ನಾನು ಏನೂ ಕೂಡ ವಿಚಾರವನ್ನ ಕೇಳಲಿಲ್ಲ. ಆದ್ರೆ ಪಕ್ಷ ನನ್ನ ತಾಯಿ ಇದ್ದ ಹಾಗೆ ನನಗೆ ಯಾವುದೇ ರೀತಿಯ ಮುನಿಸಿ ಇಲ್ಲ. ನಾನು ಯದುವೀರ್ ಅವರ ಜೊತೆ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಮತಯಾಚನೆಯಲ್ಲಿ ಕೂಡ ಭಾಗವಹಿಸ್ತೀನಿ ಅಂತ ಮೇಲ್ನೋಟಕ್ಕೆ ಮಾತ್ರ ಅವರು ಹೇಳಿಕೆ ನೀಡಿರುವಂತದ್ದು ಕಣ್ಬರ್ತಿರುವಂತದ್ದು. ಅವರು ಆರಂಭದಿಂದಲೂ ಕೂಡ ಏನು ಅವರು ಭಾಗವಹಿಸಿದಂತ ಸಂದರ್ಭದಲ್ಲೂ ಕೂಡ ಅವರು ಪಕ್ಕ ಕೂತಿದ್ರು ಕೂಡ ಏನು ಮಾತನಾಡುವಂತದ್ದು, ಈ ಒಂದು ಇದಕ್ಕೆ ಪುಷ್ಟಿ ನೀಡಿರುವಂತಾಗಿರ್ಬೋದು. ಅವರು ಕಾರ್ಯಕ್ರಮ ಮುಗಿದ ನಂತರ, ಸಂವಾದ ಕಾರ್ಯಕ್ರಮ ಮುಗಿದ ನಂತರ ಅವರು ಕಾಲೇ ಮಾಧ್ಯಮದವರು ಹೇಳಿದಂತ ಅಷ್ಟಕ್ಕೆ ಮಾತ್ರ ಅವರನ್ನ ತಪ್ಪಿಕೊಂಡ್ರು ಮತ್ತೆ ಕೈಯನ್ನ ಕುಲುಕುವಂತದ್ದು ಒಂದು ಘಟ್ಟೆ ನಡೆದಿರುವಂತದ್ದು. ಅಷ್ಟೇ ಅಲ್ಲದೆ ಮೇಲ್ನೋಟಕ್ಕೆ ಪ್ರತಾಪ್ ಸಿಂಹನ್ ಅವರು ಏನು ಏನು ಯದುವೀರ್ ಅವರ ಜೊತೆಯಲ್ಲಿ ಒಂದು ಪ್ರಚಾರಕ್ಕೆ ತೆರಳ್ತಾರ ಎಂಬ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಎಲ್ಲ ಒಂದ್ ಕಡೆ ನೋಡಿದ್ರೆ ಅವರು ಪ್ರತಾಪ್ ಸಿಂಹನ್ ಅವರ ಮುನಿಸು ಇನ್ನೂ ಕೂಡ ಹಾಗೆ ಇದೆ ಅಂತಾರೆ ಹೇಳ್ಬಹುದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್. ತಮ್ಮ ಇನ್ಫಾರ್ಮೇಶನ್ಗೆ